ಮ್ ಶಾಲೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅದರಲ್ಲೂ ಮುಖ್ಯವಾಗಿ ಸುಮಾರು ಜನರು ಹೇಳ್ತಾ ಇದ್ರಿ ಅಚ್ಚ ಕನ್ನಡದಲ್ಲಿ ಕೆಲಸ ಮಾಡ್ತೀವಿ ಮೇಡಮ್ ಮನೆಯಲ್ಲೇ ಮಾಡ್ತೀವಿ ನಾವು ಇರೋದು ಹಳ್ಳಿಯಲ್ಲಿ ಸಿಟಿ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಿ ಸೊ ಹಳ್ಳಿಯಲ್ಲಿ ಕೂಡ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಇವಾಗ ಸರ್ಕಾರದ ಕಡೆಯಿಂದ ಆಧಾರ್ ಕಾರ್ಡ್ ಮಾಡುವಂತ ಸೆಂಟರ್ಸ್ ಒಂದು ಓಪನ್ ಮಾಡೋದಕ್ಕೋಸ್ಕರ ಅರ್ಜಿ ಕರೆದಿದ್ದಾರೆ ಅಂಡ್ ಪ್ಲಸ್ ಇಲ್ಲಿ ನೀವು ಆಧಾರ್ ಕಾರ್ಡ್ ಮಾಡುವಂತ ಫ್ರೆಂಚೈಸಿ ಕೂಡ ನೀವು ತಗೊಂಡ್ಬಿಟ್ಟು ನಂತರ ನೀವು ಅದರಿಂದ ಕೂಡ ಸ್ಟಾರ್ಟ್ ಮಾಡಬಹುದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ ಅಂಡ್ ಇಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡ್ಬಿಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಿಮಗೆ ನಾನು ಅಪ್ಲೈ ಮಾಡುವಂಥ ರೀತಿ ತಿಳಿಸ್ಕೊಡ್ತೀನಿ ಅಂಡ್ ಇವತ್ತು ಇಪ್ಪತ್ತ ಎಂಟು ತಾರೀಕು ಇದೆ ಇಪ್ಪತ್ತೊಂಬತ್ತು ಮೂವತ್ತು ಇನ್ನೆರಡು ಮೂರು ದಿನ ಅಷ್ಟೇ ಇರುವಂತದ್ದು ಲಾಸ್ಟ್ ರೇಟ್ ಎಲ್ಲರೂ ಕೂಡ ಅರ್ಜೆಂಟ್ ಹಾಕಬೇಕು ಇಲ್ಲಂತಂದ್ರೆ ಕ್ಲೋಸ್ ಆಗುತ್ತೆ ಹೀಗೆ ಕಂಪ್ಲೀಟ್ ವಿಡಿಯೋನ ನೋಡಿ ಓಕೆ ಸೊ ಇಂಟ್ರೆಸ್ಟ್ ಇದ್ರೆ ಇವತ್ತೇ ಅಪ್ಲೈ ಮಾಡ್ಬಿಡಿ ಇದಕ್ಕೆ ಆಧಾರ್ ಕಾರ್ಡ್ ಒಂದು ಸೆಂಟರ್ ಅಥವಾ ನಾವು ತೊಗೊಂಡು ನಂತರ ಸ್ಟಾರ್ಟ್ ಮಾಡಿದಾಗ ನಮಗೆ ಅರ್ನಿಂಗ್ ಹೇಗಿರುತ್ತೆ ಅಂತ ಡೈಲಿ ಟು ಡೈಲಿ ನೀವು ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೋದು ಅಂದ್ರೆ ನೀವು ಇಲ್ಲಿ ಅರ್ನ್ ಮಾಡಬಹುದು ಒಂದು ಹದಿನೈದು ನೂರವರೆಗೂ ಕೂಡ ನೀವು ಅಮೌಂಟ್ ಅರ್ನ್ ಮಾಡಬಹುದು ಅದು ನೀವು ಇರುವಂಥ ಜಾಗದಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡಬಹುದು ಅಂಡ್ ಇದನ್ನು ನೀವು ನಿಮ್ಮ ಶಾಪ್ ಆಯಿತು ಅಥವಾ ಯಾವುದಾದ್ರೂ ಸ್ಟೇಷನರಿ ಅಂಗಡಿ ಇದೆ ಅಥವಾ ಮನೇಲಿ ಹೊರಗಡೆ ಸ್ವಲ್ಪ ಜಾಗ ಇದೆ ಅಂದರೆ ಅಲ್ಲಿ ಕೂತ್ಕೊಂಡು ನೀವು ಈ ಕೆಲಸನ ಸ್ಟಾರ್ಟ್ ಮಾಡಬಹುದು ಓಕೆ ಅಂಡ್ ಇಲ್ಲಿ ಮತ್ತೊಂದು ಇಲ್ಲಿ ನಿಮಗೆ ಒಂದು ಹೊಸ ಆಧಾರ್ ಕಾರ್ಡ್ ಮಾಡೋದಕ್ಕೆ ಅದು ಒಂದು ನವಜಾತ ಶಿಶು ಕೂಡ ಕಂಪಲ್ಸರಿ ಮಾಡಿದ್ದಾರೆ ಸರ್ಕಾರದವರು ಸೊ ಅಂತ ಕಾರ್ಡ್ಸ್ಗಳು ಮಾಡಿದ್ರು ಐವತ್ತು ರೂಪಾಯಿ ಪ್ರತಿ ಕಾರ್ಡಿಗೋರು ಕೊಡ್ತಾ ಇದ್ದಾರೆ ಇದು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಹಣ ಸಿಗುತ್ತೆ ಪ್ರತಿಯೊಂದು ಕಾರ್ಡ್ ಇಂತಿಷ್ಟು ಅಂತ ಹೇಳಿ ಸೊ ಈ ರೀತಿ ಕಾರ್ಡ್ ಮಾಡೋದಕ್ಕೆ ನೀವು ಆವಾಗವಾಗ ಮೆಟರ್ನಿಟಿ ಹಾಸ್ಪಿಟ್ಲ್ಗೆಲ್ಲ ಸ್ವಲ್ಪ ವಿಸಿಟ್ ಮಾಡಿದರೆ ಸೊ ಯಾವ ಮಕ್ಕಳದ್ದು ಅದು ಮಾಡಿಸೋದಿರುತ್ತೆ ಅಲ್ಲಿ ನಿಮಗೆ ಕ್ಯಾಂಡಿಡೇಟ್ ಸಿಗ್ತಾರೆ ಮನೆಯದು ಅಂಡ್ ಮತ್ತೊಂದು ಇಲ್ಲಿ ನೀವು ಏನಾದರೂ ಯಾವ್ದಾದ್ರು ಒಂದು ತಿದ್ದುಪಡಿ ಮಾಡಿದಾಗ ನೀವು ನಿಮ್ಮದೇ ಆದಂಥ ಒಂದು ಚಾರ್ಜ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಹೆಸರು ಅಥವಾ ಒಂದು ಡೇಟ್ ಆಫ್ ಬರ್ತ್ ಏನಾದರೂ ಚೇಂಜ್ ಆಗಿದ್ರೆ ನೀವು ಒಂದು ಇನ್ನೂರು ರೂಪಾಯಿ ಕೂಡ ಚಾರ್ಜ್ ಮಾಡ್ತಾರೆ ಜನ ಜಸ್ಟ್ ಒಂದು ಅಲ್ಫಾಬೆಟ್ ಚೇಂಜ್ ಮಾಡ್ಬೇಕಪ್ಪ ನಮ್ಮ ಅಡ್ರೆಸ್ ಅಲ್ಲಿಂದ್ರೂ ಕೂಡ ಸೊ ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಅದನ್ನೇ ಒಂದು ಹಂಡ್ರೆಡ್ ರುಪೀಸ್ ಅದು ಮಿನಿಮಮ್ ತಗೋತಾರೆ ತಗೊಂಡ್ಬಿಟ್ಟು ಅವ್ರು ಮಾಡ್ತಾರೆ ಸೊ ಈ ರೀತಿ ಕೆಲಸದಲ್ಲಿ ನಿಮಗೆ ಅನ್ಲಿಮಿಟೆಡ್ ಅರ್ನಿಂಗ್ ಇರುತ್ತೆ ನಾನು ಇಲ್ಲಿ ಕಡಿಮೆ ಪ್ರೈಸ್ ಹೇಳಿರೋದು ನೂರು ರೂಪಾಯಿ ಏನಿಲ್ಲ ಅಂದ್ರೂ ನೀವು ಇಲ್ಲಿ ಹಣವನ್ನು ಅರ್ನ್ ಮಾಡ್ಬೋದು ಆ್ಯಂಡ್ ಕಾಂಪಿಟೇಟರ್ ಬಗ್ಗೆ ಹೇಳೋದಾದರೆ ಇಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಸೆಂಟರ್ಸ್ಗಳನ್ನ ಓಪನ್ ಮಾಡಕ್ಕೆ ಕೊಡೋದಿಲ್ಲ ಆಧಾರ್ ಕಾರ್ಡ್ಗೆ ಸೊ ಯಾರು ತೊಗೋತಾರೆ ಅವ್ರನ್ನ ಬಿಟ್ಟು ಒಂದು ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಂತ ಹಿಂಗೆ ಇರುತ್ತೆ ಸೊ ಅದಾದ ನಂತರ ಸೆಂಟರ್ಸ್ಗಳು ಓಪನ್ ಇರುತ್ತೆ ಸೊ ನಿಯರೆಸ್ಟ್ ಯಾವುದಾದ್ರೂ ಇದೆಯಾ ಇಲ್ವಾ ಇಲ್ಲ ಅಂತಂದ್ರೆ ಯಾವ ಸ್ಥಳದಲ್ಲಿ ಓಪನ್ ಮಾಡಬೇಕು ಎಲ್ಲವನ್ನೂ ಕೂಡ ಅವ್ರು ನಿಮಗೆ ತಿಳಿಸ್ತಾರೆ ಆ್ಯಂಡ್ ಇಲ್ಲಿ ಮೊದಲು ನಾನು ನಿಮಗೆ ಹೇಳಬೇಕು ಅಂತಂದರೆ ಇಲ್ಲಿ ನಿಮಗೆ ವರ್ಕ್ ಯಾವ್ಯಾವ ರೀತಿ ಇರುತ್ತೆ ಅಂದರೆ ಒಂದು ಹೊಸ ಆಧಾರ್ ಕಾರ್ಡ್ ಮಾಡೋದು ಒಂದು ಕೆಲಸ ಇರುತ್ತೆ ಇನ್ನೊಂದು ಆಧಾರ್ ಅಲ್ಲಿ ಫೋಟೋ ಅಪ್ಡೇಟ್ ಮಾಡುವಂಥದ್ದು ಕೂಡ ನಿಮಗೆ ಕೆಲಸ ಸಿಗುತ್ತೆ ಯಾಕಂದರೆ ಜನ ಇವಾಗ ಫೋಟೋ ಕೂಡ ಅಪ್ಡೇಟ್ ಮಾಡೋದಕ್ಕೆ ಬರ್ತಾರೆ ನಿಮ್ಮ ಹತ್ರ ಹೆಸರು ಹೆಸರಿನಲ್ಲಿ ಏನಾದರೂ ಸುಧಾರಣೆ ಮಾಡಬೇಕು ಕೂಡ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಅಂಡ್ ಜನ್ಮತಿಥಿ ಮತ್ತು ಏನ ಜನ್ಮತಿಥಿ ಅಂದರೆ ಏನು ನಮ್ಮದು ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರುತ್ತೆ ಸೊ ಅದರಲ್ಲಿ ಏನಾದರೂ ಚೇಂಜ್ ಆಗಿದ್ರೆ ಅದ್ರೂ ಕೂಡ ತಿದ್ದುಪಡಿ ನಿಮ್ಮ ಹತ್ರ ಬರ್ತಾರೆ ಅಂಡ್ ಅಡ್ರೆಸ್ ಅಡ್ರೆಸ್ ಕೂಡ ಅಪ್ಡೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಬರ್ಬೋದು ಜನ ಅಡ್ರೆಸ್ ಇವಾಗ ಚೇಂಜ್ ಆಗಿರುತ್ತೆ ಕೆಲವ್ರದ್ದು ಪರ್ಮನೆಂಟ್ ಅಡ್ರೆಸ್ ಇತ್ತು ಆ ಮನೆ ಮಾರಿದ್ವಿ ಇವಾಗ ಹೊಸ ಅಡ್ರೆಸ್ ಇದೆ ಅಂತ ಈ ರೀತಿ ಸೊ ಅಡ್ರೆಸ್ ಕೂಡ ಅಪ್ಡೇಟ್ ಮಾಡೋದು ಕೆಲಸ ನಿಮಗೆ ಸಿಗುತ್ತೆ ಆ್ಯಂಡ್ ಪಿ ವಿ ಸಿ ಆಧಾರ್ ಕಾರ್ಡ್ ಒಂದು ರಿಲೇಟೆಡ್ ಕೂಡ ನಿಮಗೆ ಅಪ್ಲೈ ಮಾಡೋದಕ್ಕೆ ಒಂದು ರಿಕ್ವೆಸ್ಟ್ ಬರ್ಬೋದು ಆ್ಯಂಡ್ ಆಧಾರ್ ಕಾರ್ಡ್ ಪ್ರಿಂಟ್ ಕೂಡ ನಿಮ್ಮ ಹತ್ರ ಬರ್ಬೋದು ಕೆಲಸ ಆ್ಯಂಡ್ ಇಮೇಲ್ ಡಿನ ಅಪ್ಡೇಟ್ ಮಾಡೋದಕ್ಕೂ ಕೂಡ ಅದು ಜನ ನಿಮ್ಮ ಹತ್ರ ಬರ್ಬೋದು ಸೊ ಒಟ್ಟಾರೆ ಇಷ್ಟು ಒಂದು ಮೇನ್ ನಾನು ಏನು ಪಾಯಿಂಟ್ ಹೇಳಿದ್ದೀನಿ ಎಲ್ಲ ಪಾಯಿಂಟ್ಗಳಿಗೋಸ್ಕರ ನೀವು ಕೆಲಸವನ್ನು ಮಾಡ್ಬೋದು ಕೇವಲ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಮಾಡೋದಂತಲ್ಲ ಇಷ್ಟೊಂದು ಕೆಲಸಗಳಿರುತ್ತೆ ಅದರಲ್ಲಿ ಸೊ ಕ್ಯಾಂಡಿಡೇಟ್ ನಿಮ್ಮ ಹತ್ರ ಯಾವ ರೀತಿ ಬರ್ತಾ ಇದ್ದಾರೆ ಅವ್ರ ಹೆಸರು ಮಿಸ್ಟೇಕ್ ಇದೆಯಾ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದೆಯಾ ನೋಡ್ಕೊಂಬಿಟ್ಟು ನೀವು ಅದನ್ನು ಸರಿ ಮಾಡಿಕೊಡ್ಬೇಕಾಗುತ್ತೆ ಸೊ ಇವಾಗ ಒಂದಾಯಿತು ಏನೇನು ಕೆಲಸ ಇರುತ್ತೆ ಯಾವ ರೀತಿ ನಮಗೆ ಅರ್ನಿಂಗ್ ಆಗುತ್ತೆ ಅಂತ ಹೊಸ ಆಧಾರ್ ಕಾರ್ಡಿಗೆ ಐವತ್ತು ರೂಪಾಯಿ ಪೇಮೆಂಟ್ ಮಾಡ್ತಾ ಇದೆ ಸರ್ಕಾರ ಓಕೆ ಬಟ್ ಆದರೆ ತಿದ್ದುಪಡಿಗೆ ನೀವು ನಿಮ್ಮದೇ ಆದಂಥ ಚಾರ್ಜನ್ನು ಇಲ್ಲಿ ಮಾಡ್ಬೋದು ಓಕೆ ಇದ್ರ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಗೂಗಲ್ ಹೋಗಿ ನಾವು ಸರ್ಚ್ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಫಸ್ಟಿಗೆ ನೀವು ನೋಡ್ಬೋದು ಕರಿಯರ್ಸ್ ಅಂತ ಹೇಳ್ಬಿಟ್ಟು ಜಾಬ್ ಓಪನಿಂಗ್ಸ್ ಆಗಿದೆ ಇಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಇವಾಗ ಒಂದು ಪೊಸಿಷನ್ ರಿಲೇಟೆಡು ಪಬ್ಲಿಕ್ ಡೇಟು ಮತ್ತೆ ಲಾಸ್ಟ್ ಡೇಟು ಅಪ್ಲೈ ಡೇಟ್ ಅಂತ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಇಲ್ಲಿ ನೋಡ್ತಾ ಆಂಧ್ರ ಪ್ರದೇಶು ಅಸ್ಸಾಮು ಬಿಹಾರು ಛತ್ತೀಸ್ಗಢ ಗೋವಾ ಗುಜರಾತ್ ಜಮ್ಮು ಕಾಶ್ಮೀರ್ ಜಾರ್ಖಂಡ್ ಆ್ಯಂಡ್ ಕರ್ನಾಟಕದಲ್ಲೂ ಕೂಡ ಇವಾಗ ಪರ್ಫಾರ್ಮ್ ಮಾಡಿದ್ದಾರೆ ಕೇರಳ ಆಯಿತು ಲಡಾಖು ಮಧ್ಯಪ್ರದೇಶ ಮಹಾರಾಷ್ಟ್ರ ಅಂಡ್ ನಾಗಾಲ್ಯಾಂಡು ಒಡಿಸ್ಸಾ ಪಾಂಡಿಚೇರಿ ಆ್ಯಂಡ್ ಪಂಜಾಬ್ ರಾಜಸ್ಥಾನ್ ಸಿಕ್ಕಿಂ ತಮಿಳುನಾಡು ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ್ ಉತ್ತರಾಖಂಡ್ ವೆಸ್ಟ್ ಬೆಂಗಾಲ್ ಇಪ್ಪತ್ತೈದು ಒಂದು ಸ್ಟೇಟ್ಗಳಲ್ಲಿ ಇವಾಗ ಕ್ವಾಲ್ಫಾಮ್ ಮಾಡಿದ್ದಾರೆ ಎಟ್ ಅ ಟೈಮು ಸೊ ಯಾರಾದರೂ ನಿಮ್ಮ ರಿಲೇಷನ್ ಇದ್ದಾರೆ ಸೊ ಬೇರೆ ಸ್ಟೇಟಲ್ಲಿ ಇದ್ದಾರೆ ಅಂದರೂ ಕೂಡ ಈ ಒಂದು ಲೀಸ್ಟಲ್ಲಿ ಅವ್ರ ಹೆಸರಿದ್ದರೆ ಈ ಒಂದು ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ ಸೊ ಅವ್ರಿಗೆ ಕೂಡ ಒಂದು ಐಡಿಯಾ ಬರುತ್ತೆ ಬೇಕಂದ್ರೆ ಸ್ಟಾರ್ಟ್ ಮಾಡ್ತಾರೆ ಮೊದಲು ನಾವು ಇವಾಗ ಕರ್ನಾಟಕನ ಓಪನ್ ಮಾಡೋಣ ಕರ್ನಾಟಕ ಆಧಾರ್ ಕಾರ್ಡದ್ದು ಸೂಪರ್ವೈಸರ್ ಮತ್ತು ಆಪ್ರೇಟರ್ ಒಂದು ಜಾಬ್ ಪ್ರೊಫೈಲ್ಗೆ ಕ್ವಾಲ್ಫ್ ಮಾಡಿದ್ದಾರೆ ಸೊ ಇಲ್ಲಿ ನಾವು ಜಸ್ಟ್ ಓಪನ್ ಮಾಡೋಣ ಇದನ್ನು ಅಪ್ಲೈ ನಾವು ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ದಿ ಫಾಲೋಯಿಂಗ್ ಪೋಸ್ಟ್ ಟು ಬಿ ಫಿಲ್ಡ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ಪೀರಿಯಡ್ ಒನ್ ಇಯರ್ ಅಂತ ಹೇಳಿದ್ದಾರೆ ಒಂದು ವರ್ಷಕ್ಕೋಸ್ಕರ ಇದು ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ ಸೂಪರ್ವೈಸರ್ ಮತ್ತೆ ಆಪರೇಟರ್ ಒಂದು ಜಾಬ್ಗೋಸ್ಕರ ಓಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕದಲ್ಲಿ ಇವಾಗ ಮಿನಿಮಮ್ ಅಂದರೆ ಎಷ್ಟು ಯಾವ್ಯಾವ ಊರಲ್ಲಿ ಇಲ್ಲಿ ಕರೆದಿದ್ದಾರೆ ಅಂದರೆ ಚಿಕ್ಕಮಗಳೂರು ಗದಗು ಕೊಪ್ಪಳ ಉಡುಪಿ ಉತ್ತರ ಕನ್ನ ಕನ್ನಡ ಓಕೆ ಉತ್ತರ ಕರ್ನಾಟಕ ಅಂತೂ ಕೂಡ ಕರಿತೀವಿ ಹುಬ್ಬಳ್ಳಿ ಧಾರವಾಡ ಗದಗ ಸೈಡು ಅಂಡ್ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಈ ಎಲ್ಲ ಕಡೆ ಕೂಡ ಇವಾಗ ಕರೆದಿದ್ದಾರೆ ವೆಕೆನ್ಸಿ ಕಡಿಮೆ ಇದಂಥ ಭಯ ಹೋಗಬೇಡಿ ಅಪ್ಲೈ ಮಾಡಿ ಇದಕ್ಕೆ ಹೇಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಮತ್ತೊಂದು ಇಲ್ಲೊಂದು ಸರ್ಟಿಫಿಕೇಟ್ ಕೂಡ ನಿಮ್ದು ಬೇಕಾಗುತ್ತೆ ಆ ಸರ್ಟಿಫಿಕೇಟ್ ಏನು ಹೇಗೆ ತಗೊಳ್ಳೋದು ಅಂತ ಕೂಡ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಮಿನಿಮಮ್ ಒಂದು ಕ್ವಾಲಿಫಿಕೇಷನ್ ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದಾರೆ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ಅಧರ್ ಆಪರೇಟರ್ ಸೂಪರ್ವೈಸರ್ ಇನ್ ಆಧಾರ್ ಸೇವಾ ಕೇಂದ್ರ ಕೇಂದ್ರದಲ್ಲಿ ನಿಮಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ ಮಿನಿಮಮ್ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರೆ ಹದಿನೆಂಟು ವಯಸ್ಸು ಆಗಿರಬೇಕು ಓಕೆ ಇದಕ್ಕೆ ಅಪ್ಲೈ ಮಾಡೋರಿಗೆ ಹದಿನೆಂಟು ವಯಸ್ಸು ಆಗಿರಬೇಕು ಆ್ಯಂಡ್ ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದರೆ ಪಿ ಯು ಸಿ ಆಗಿರಬೇಕಂತ ಇಲ್ಲಿ ಮೆನ್ಷನ್ ಮಾಡಿದರೆ ಪಿ ಯು ಸಿ ಇಂಟರ್ಮೀಡಿಯೇಟ್ ಅಥವಾ ಸೀನಿಯರ್ ಸೆಕೆಂಡರಿ ಓಕೆ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ಅದೊಂದು ಕೂಡ ಮೆಟ್ರಿಕ್ಯುಲೇಷನು ಈಗ ನಿಮ್ಮದು ಪಾಸ್ ಆಗಿರಬೇಕು ಅಥವಾ ಐ ಟಿ ಐ ಕೂಡ ನೀವು ಮಾಡಿದ್ರು ಕೂಡ ಅಪ್ಲೈ ಮಾಡ್ಬೋದು ಐ ಟಿ ಐ ಮಾಡಿದವರು ಅಥವಾ ಪಿ ಯು ಸಿ ಮಾಡಿದವರು ಅಪ್ಲೈ ಮಾಡ್ಬೋದು ಓಕೆ ಆ್ಯಂಡ್ ಇಲ್ಲಿ ಒಂದು ಅಕಸ್ಮಾತ್ ಮೆಟ್ರಿಕ್ಯುಲೇಷನು ಮೂರು ವರ್ಷದ್ದು ಪಾಲಿಟೆಕ್ನಿಕ್ಸು ಡಿಪ್ಲೊಮಾ ಏನಾದರೂ ಮಾಡಿದೀವಿ ನಾವು ಅಂದರೆ ಸೊ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಇವೆಲ್ಲ ಈಕ್ವಲ್ ಟು ಪಿ ಯು ಸಿನೇ ಬರುತ್ತೆ ಓಕೆ ಸೊ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಮಿನಿಮಮ್ ವೇಜಸ್ ಆಫ್ ರೆಸ್ಪೆಕ್ಟಿವ್ ಸ್ಟಾರ್ಟ್ ಸೆಟ್ ಫಾರ್ ಸೆಮಿ ಸ್ಕಿಲ್ಡ್ ಮ್ಯಾನ್ ಪವರ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಆಧಾರ್ ಆಪ್ರೇಟರ್ ಓಕೆ ಸೂಪರ್ವೈಸರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಟೆಸ್ಟಿಂಗ್ ಆ್ಯಂಡ್ ಸರ್ಟಿಫೈಡ್ ಏಜೆನ್ಸಿ ಅಥೋರೈಸ್ಡ್ ಬೈ ಯು ಐ ಡಿ ಎ ಐ ಅಂತ ಹೇಳಿದ್ದಾರೆ ಫಾರ್ ಡೆಲಿವರಿ ಆಧಾರ್ ಸರ್ವಿಸ್ ಅಂತ ಹೇಳಿ ಸೊ ಇಲ್ಲಿ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ಸರ್ಟಿಫಿಕೇಟ್ ಹೇಗೆ ಅಂತ ಮುಂದೆ ಹೇಳ್ತೀನಿ ಶುಡ್ ಹ್ಯಾವ್ ಅ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸು ನಿಮಗೆ ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ ಇಲ್ಲಿ ಬರ್ತಿರಬೇಕು ಇದು ಮೇನ್ ಇವೆಲ್ಲ ನೋಡಿದರೆ ಇದು ಮೇನ್ ಅವರು ಹೇಳಿರೋಂಥ ಡಿಟೇಲು ಓಕೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಬರ್ತಿರಬೇಕು ಹದಿನೆಂಟು ವಯಸ್ಸು ಆಗಿರಬೇಕು ಆ್ಯಂಡ್ ಪಿ ಯು ಸಿ ಆಗಿರಬೇಕು ಪಿ ಯು ಸಿಲಿ ಡಿಪ್ಲೊಮಾ ಮಾಡಿದ್ರೆ ಕೂಡ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಆ್ಯಂಡ್ ಇಲ್ಲಿ ನಿಮಗೆ ಸಿಟಿ ನೋಡ್ತಾ ಇದ್ರೆ ಬೆಳಗಾವಿ ಬಾಗಲಕೋಟೆ ಯಾದಗಿರಿ ಉತ್ತರ ಕರ್ನಾಟಕ ಆ್ಯಂಡ್ ಉಡುಪಿ ಕೊಪ್ಪಳ ಗದಗು ಆ್ಯಂಡ್ ಚಿಕ್ಕ ಮಂಗಳೂರು ಈ ಎಲ್ಲ ಪ್ಲೇಸ್ ಗಳು ಇವಾಗ ಕರೆದಿದ್ದಾರೆ ಇದಲ್ದು ಕೂಡ ಫ್ರೆಂಚೈಸಿನ ಹೇಗ್ ತಗೋಬೇಕು ಯಾರಾದರೂ ಕೂಡ ಫ್ರ್ಯಾಂಚೈಸಿ ತಗೋಬೋದು ನಾನು ಮೊದಲು ಹೇಳಿದ್ನಲ್ವಾ ಎಲ್ಲರೂ ಕೂಡ ತಗೋಬೋದು ಆ ಕೆಲಸನ ಅದ್ರ ಬಗ್ಗೆ ಡೀಟೇಲಲ್ಲಿ ನಮಗೆ ವಿಡಿಯೋ ಮಾಡಿ ಅಂದರೆ ಅದ್ರ ಬಗ್ಗೆ ಹೇಳ್ತೀನಿ ಬಟ್ ಇವಾಗ ಯಾರು ಈ ಊರಲ್ಲಿ ಇದ್ದೀರಿ ಅಪ್ಲಿಕೇಶನ್ ಇದಕ್ಕೆ ಹಾಕಿ ಆ್ಯಂಡ್ ಇದ್ರ ಬಗ್ಗೆ ಅರ್ನಿಂಗ್ ಅನ್ನು ಅಷ್ಟೇ ನಾನು ಮೊದಲು ಮೇನ್ ಹೇಳಿದೀನಿ ನಿಮಗೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂತ ಸೊ ತುಂಬ ಚೆನ್ನಾಗಿದೆ ಇದು ಎಲ್ಲರೂ ಕೂಡ ಮಾಡ್ಬೋದು ಆ್ಯಂಡ್ ಸರ್ಕಾರದ ಒತ್ತಿ ಕಡೆಯಿಂದ ಬರ್ತಾ ಇರುವಂಥ ಕೆಲಸ ಅಲ್ವಾ ಸೊ ಇದು ತುಂಬಾ ಜೆನ್ಯೂನ್ ಇರುವಂಥದ್ದು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಅಪ್ಲೈ ಮಾಡುವಂಥ ರೀತಿ ಕೂಡ ಹೇಳ್ತೀನಿ ಇಲ್ಲೊಂದು ಸರ್ಟಿಫಿಕೇಟ್ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಲ್ವಾ ಇಲ್ಲೊಂದು ಒಂದು ಆಧಾರ್ ಕಾರ್ಡ್ ಏನು ಇರುತ್ತೆ ಸೆಂಟರ್ ಯು ಐ ಡಿ ಐ ಇರುತ್ತೆ ಅವರೇ ಒಂದು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ ನಿಮಗೆ ಒಂದು ಟೆಸ್ಟಲ್ಲಿ ಆಗಬೇಕಾಗುತ್ತೆ ನೀವು ಆ ಟೆಸ್ಟ್ ಹೇಗೆ ನಾವು ಅಪ್ಲೈ ಮಾಡಿ ಪಾಸ್ ಆಗಬೇಕು ಅನ್ನೋದ್ರ ಬಗ್ಗೆ ಸೊ ಇಲ್ಲೊಂದು ಡೀಟೇಲಾಗಿ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೀವು ಶ್ರೇಯ ಉತ್ತಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅದರಲ್ಲೇ ಆಧಾರ್ ಕಾರ್ಡ್ ಅಂತ ನೋಡ್ತಾ ಇದ್ದೀರಾ ಆಧಾರ್ ಕಾರ್ಡ್ ಸಂಬಳ ತಿಂಗಳಿಗೆ ಮೂವತ್ತು ಸಾವಿರ ಅಂತ ಹೇಳಿ ನಾನು ಇಲ್ಲಿ ಒಂದು ಮೇನ್ ನಿಮಗೆ ಆಧಾರ್ ಕಾರ್ಡು ಅಪ್ಡೇಟ್ ಮಾಡೋದ್ರ ಬಗ್ಗೆ ಒಂದು ನಿಯಮಗಳನ್ನು ತಿಳಿಸಿಕೊಟ್ಟಿದ್ದೀನಿ ಆ್ಯಂಡ್ ಪ್ಲಸ್ ಇಲ್ಲಿ ಸರ್ಟಿಫಿಕೇಶನ್ ಹೇಗೆ ತೊಗೊಳ್ಳೋದು ಅಂತ ಕೂಡ ಡೀಟೇಲಾಗಿ ಹೇಳಿದ್ದೀನಿ ಈ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಧಾರ್ ಕಾರ್ಡ್ ಬಗ್ಗೆ ಡೀಟೇಲಾಗಿ ನಿಮಗೆ ತಿಳಿಯುತ್ತೆ ಆಧಾರ್ ಕಾರ್ಡ್ ಸೆಂಟರ್ ನೀವು ಇಲ್ಲಿ ಒಂದು ಫ್ರೆಂಚೈಸಿ ತಗೋಬಹುದು ಅಥವಾ ಸರ್ಕಾರದ ಕಡೆಯಿಂದ ಈ ರೀತಿ ಕಾಲ್ಫಾಮ್ ಮಾಡಿದ್ರೆ ಈ ಪೋಸ್ಟಿಗೂ ಕೂಡ ಅಪ್ಲೈ ಮಾಡಿ ಇಲ್ಲಿ ವರ್ಕ್ ಮಾಡಬಹುದು ಓಕೆ ಸೊ ಎರಡು ರೀತಿಯಿಂದ ವರ್ಕ್ ಮಾಡಬಹುದು ಇವಾಗ ಬರೋಣ ವಾಪಸ್ಸು ಪೋರ್ಟಲ್ಗೆ ಓಕೆ ಸೊ ಇವಾಗ ಒಂದಾಯಿತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕರೆದಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಇವಾಗ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಕರ್ನಾಟಕದಲ್ಲಿ ನೋಡಿ ಆಧಾರ್ ಸೂಪರ್ವೈಸರ್ ಮತ್ತು ಆಪ್ರೇಟರು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದು ಕರೆದಿರುವಂಥದ್ದು ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಯಾಕಂದರೆ ಯಾರು ಇಂಟ್ರೆಸ್ಟ್ ತೊಗೊಳ್ಳೋದಲ್ಲಿ ಈ ರೀತಿ ನಾನು ವೀಡಿಯೋಸ್ ಮಾಡಿದರೆ ಬಟ್ ಈ ವಿಡಿಯೋಗೆ ಮ್ಯಾಕ್ಸಿಮಮ್ ನನಗೆ ಲೈಕ್ ಬಂದರೆ ಕಮೆಂಟ್ಸ್ ಬಂದರೆ ಸೊ ಈ ರೀತಿ ಕೂಡ ವೀಡಿಯೋಸ್ಗಳು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ರೀತಿ ಜಾಬ್ಗಳಿರುತ್ತೆ ಅಂತ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆ ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಇಲ್ಲಿ ನೋಡಿ ಅಪ್ಲೈ ಅಂತ ಇದೆ ಓಕೆ ಅಪ್ಲೈ ಅಂತ ನಾವು ಕ್ಲಿಕ್ ಮಾಡಬೇಕು ಇದು ಪೋರ್ಟಲ್ ಬಂದುಬಿಟ್ಟು ಸಿ ಎಸ್ ಸಿ ಪೋರ್ಟಲ್ ಇದೆ ಆ್ಯಕ್ಚುಲಿ ಓಕೆ ಸೊ ಇಲ್ಲಿ ನೀವು ಜಸ್ಟ್ ಬಂದರೆ ಈ ಒಂದು ಪೇಜಿಗೆ ಬರ್ತೀರಾ ಆ್ಯಂಡ್ ಇಲ್ಲಿ ನಿಮಗೆ ಡಿಟೇಲ್ ನೋಡೋದಕ್ಕೆ ಸಿಗುತ್ತೆ ಡಿಟೇಲ್ ಇಲ್ಲಿ ನೋಡಿದ್ವಿ ಇವಾಗ ವಾಪಸ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದಾಗ ಹೇಗೆ ಅಪ್ಲೈ ಮಾಡಬೇಕು ಸೊ ಇಲ್ಲಿ ಸಿಂಪಲಾಗಿ ಇಲ್ಲಿ ಕರಿಯರ್ ಅಂತ ಇರುತ್ತೆ ನೀವು ನೋಡ್ತಾ ಇದ್ದೀರಾ ಜಸ್ಟ್ ಇಲ್ಲಿ ನಾನೀಗ ಅಪ್ಲೈ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮಗೆ ಒಂದು ಸಿ ಎಸ್ ಸಿ ಪೋರ್ಟಲ್ ಜಾಬ್ ಲಿಸ್ಟು ಓಕೆ ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡಿ ಕೆಳಗಡೆ ಜಸ್ಟ್ ಬಂದರೆ ಅಪ್ಲೈ ನಾವು ಅಂತ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಬ್ಲಾಂಕ್ ಇದೆ ಅದು ಈಗಾಗಿ ನಿಮ್ಗೆ ಅನ್ಸುತ್ತೆ ಪೇಜ್ ಇಲ್ಲೇ ಮುಗಿದೋಯ್ತು ಅಂತ ಬಟ್ ಆದರೆ ಇಲ್ಲಿ ಲಾಸ್ಟಿಗೆ ಅಪ್ಲೈ ನಾವು ಅಂತ ಬಟನ್ ಇದೆ ಅಪ್ಲೈ ನಾವು ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲೊಂದು ಫಾರ್ಮ್ ಫಿಲ್ ಅಪ್ ಮಾಡಬೇಕಾಗುತ್ತೆ ನೀವು ಹೆಸರು ನಿಮ್ಮದು ಆ್ಯಸ್ ಪರ್ ಡಾಕ್ಯುಮೆಂಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನೇ ಬರೀಬೇಕು ಆ್ಯಂಡ್ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ಸು ಪ್ಯಾನ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಡೇಟ್ ಆಫ್ ಬರ್ತು ಆ್ಯಂಡ್ ಸ್ಟೇಟು ಯಾವ ಸ್ಟೇಟಿಂದ ನೀವು ಅಪ್ಲೈ ಮಾಡ್ತಾ ಇದ್ರಿ ಕರ್ನಾಟಕ ಅಂದರೆ ಕರ್ನಾಟಕ ಅಂತ ಹಾಕಿ ಡಿಸ್ಟ್ರಿಕ್ ಆದರೆ ಡಿಸ್ಟ್ರಿಕ್ ಅಂತ ಯಾವುದು ಡಿಸ್ಟ್ರಿಕ್ ಇದೆ ಅದು ಡಿಸ್ಟ್ರಿಕ್ ಹಾಕಬೇಕು ಜಿಲ್ಲಾನ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಮಾಡಿದ್ದೀರಿ ಅದನ್ನು ಇಲ್ಲಿ ಹಾಕಿ ಓಕೆ ಆ್ಯಂಡ್ ಮಿನಿಮಮ್ ಪಿ ಯು ಸಿ ಆಗಿರಬೇಕು ಟೋಟಲ್ ಎಕ್ಸ್ಪೀರಿಯನ್ಸು ಇದೆಯಾ ಇಲ್ವೋ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಇಲ್ಲಿ ಒಂದು ವರ್ಷ ಆದರೂ ಹಾಕಿ ಅಥವಾ ಜೀರೋ ಅಂತ ಫ್ರೆಷರ್ ಅಂತ ಹಾಕಿ ಓಕೆ ರೆಸಿಡೆನ್ಸಿಲಿ ನೋಡಿದರೆ ಇಲ್ಲಿ ನಿಮ್ಮದು ಯಾವ ಇದರಲ್ಲಿ ಸ್ಟೇಟಲ್ಲಿ ಅಂದರೆ ಕರ್ನಾಟಕ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಮ ಮನೆ ಅಡ್ರೆಸ್ನ ಇಲ್ಲಿ ಬರೀಬೇಕಾಗುತ್ತೆ ಓಕೆ ನಾನು ಇಲ್ಲಿ ಫಿಲಪ್ ಅಪ್ ಮಾಡ್ತಾ ಇಲ್ಲ ಈಗ ನಾನು ಜಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಇದ್ದೀನಿ ಅಂಡ್ ಇಲ್ಲಿ ನಿಮ್ದು ಮನೆ ಅಡ್ರೆಸ್ ಹಾಕಬೇಕು ರೆಸಿಡೆಂಟ್ ಡಿಸ್ಟ್ರಿಕ್ ಯಾವ ಒಂದು ಧಾರವಾಡದಲ್ಲಿದ್ದೀರಾ ಇದ್ದೀರಾ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತ ಅದನ್ನ ಹಾಕಬೇಕಾಗುತ್ತೆ ಅಂಡ್ ಅಪ್ಲೋಡ್ ಯುವರ್ ರಿಸ್ಯೂಮ್ ಅಂತ ಇಲ್ಲೊಂದು ರಿಸ್ಯೂಮ್ನ ನೀವು ಆಧಾರ್ ಕಾರ್ಡಿಗೆ ರಿಲೇಟೆಡ್ ಇರುವಂತಹ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ರಿಸ್ಯೂಮ್ ರೆಡಿ ಮಾಡಬೇಕು ಸಿಂಪ್ಲಿ ನಿಮ್ಮ ಮೊಬೈಲ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಹಾಕಿ ಆ್ಯಂಡ್ ಕನ್ನಡ ಭಾಷೆ ಬರುತ್ತೆ ಅಂತ ಹಾಕಿ ಮೇನ್ ಮುಖ್ಯವಾಗಿ ಕೀವರ್ಡ್ಸ್ ಇವೆರಡು ಅಂತೂ ಇರಲೇಬೇಕು ಯಾಕಂದರೆ ಕರ್ನಾಟಕದ ಕೆಲಸ ಮಾಡೋದಕ್ಕೆ ಕನ್ನಡ ಬರಬೇಕು ಇವಾಗ ನಾವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದರೆ ಕರ್ನಾಟಕದಲ್ಲಿ ಕನ್ನಡ ಬೇಕು ಕನ್ನಡ ಮೆನ್ಷನ್ ಮಾಡಿರಿ ಆ್ಯಂಡ್ ನೀವು ಉತ್ತರ ಉತ್ತರ ಪ್ರದೇಶದಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಬಿಹಾರದಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ ಅಂದರೆ ಅಲ್ಲಿ ಹಿಂದಿ ಲ್ಯಾಂಗ್ವೇಜನ್ನೇ ಅವರು ಅಪ್ಲೈ ಮಾಡಬೇಕು ಓಕೆ ಸೊ ಇದು ಮೇನ್ ಇರುವಂಥದ್ದು ಅಂಡ್ ಇದಲ್ಲೇ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಶನ್ ಇಲ್ಲಿ ಬೇಕಾಗುತ್ತೆ ಈ ಒಂದು ಸರ್ಟಿಫಿಕೇಶನ್ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಒಂದು ವೀಡಿಯೋ ನೋಡಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಸರ್ಟಿಫಿಕೇಷನ್ ತೊಗೊಳೋದು ಅಂತ ಅದೇ ರೀತಿ ಬೈ ಸ್ಟೆಪ್ ನಾನು ಹೇಗೆ ಅದೇ ಹೇಳ್ತೀನಿ ಹೋಗ್ಬಿಟ್ಟು ನೋಡಿ ಅಲ್ಲಿ ನೀವು ಅಪ್ಲೈ ಮಾಡಿ ಓಕೆ ಅಲ್ಲಿ ಸರ್ಟಿಫಿಕೇಟ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇಲ್ಲಿ ನೀವು ಪೋರ್ಟಲ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡಬೇಕು ಫೈಲಲ್ಲಿ ಅಂಡ್ ಫೈಲಿನ ಸೈಜ್ ಹೇಗಿರಬೇಕು ಇಲ್ಲಿ ನಿಮ್ಮದು ಮೇನ್ ಅಂತಂದ್ರೆ ಒಂದ್ ಎಂಬಿ ಎರಡು ಎಂಬಿ ಗಿಂತ ಜಾಸ್ತಿ ಇರಬಾರ್ದು ಫೈಲ್ ಸೈಜ್ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಅಪ್ಲೋಡ್ ಆಗ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಮಾಡಿ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿ ಅಂಡ್ ಜೆಂಡರು ಮೇಲ ಫೀಮೇಲ್ ಅಂತ ನೋಡ್ಕೊಂಡು ಮಾಡಬೇಕು ಅಂಡ್ ಇಲ್ಲೊಂದು ಕ್ಯಾಪ್ಚಾ ಇದೆ ಈ ಕ್ಯಾಪ್ಚಾ ಹಾಕಬೇಕು ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕು ಓಕೆ ಸೊ ಇಲ್ಲಿ ಒಂದು ಇದು ಕಂಪ್ಲೀಟ್ ಆಯಿತು ಆ್ಯಂಡ್ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಸೊ ಅವ್ರು ಏನು ಮಾಡ್ತಾರೆ ನಿಮಗೆ ಒಂದು ಸಿಂಪಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಚಿಕ್ಕದಿಂದ ಆಲ್ರೆಡಿ ನಿಮಗೆ ಎಕ್ಸಾಮ್ ಏನಿರುತ್ತೆ ಎಕ್ಸಾಮ್ ಇವಾಗ ಇರೋದಿಲ್ಲ ಈ ಎಕ್ಸಾಮ್ ಆಲ್ರೆಡಿ ನಿಮಗೆ ನಾನು ಹೇಳಿದಾಗ ಈ ವಿಡಿಯೋದಲ್ಲಿ ಒಂದು ಟೆಸ್ಟ್ ಇರುತ್ತೆ ಈ ಟೆಸ್ಟ್ ನೀವು ಅಟೆಂಡ್ ಮಾಡಿದ್ಮೇಲೆ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾದಮೇಲೆ ನಿಯರ್ವಾಗಿ ಇಂಟರ್ವ್ಯೂಗೆ ಕರಿತಾರೆ ಓಕೆ ಆಯಾ ಜಿಲ್ಲಾದಲ್ಲಿ ಎಲ್ಲೆಲ್ಲಿ ಕೈ ಇದೆ ನೋಡಿ ಇಲ್ಲಿ ನೋಡಿದ್ರಲ್ವ ಗದಗು ಕೊಪ್ಪಳ ಉಡುಪಿ ಓಕೆ ಉತ್ತರ ಕರ್ನಾಟಕ ಯಾದಗಿರಿ ಸುಬೈಲ ಬಾಗಲಕೋಟೆ ಅಲ್ಲಿನೇ ನೀವು ಹೋಗಬೇಕಾಗುತ್ತೆ ಸೊ ಮೇ ಬಿ ಅವ್ರು ಕರಿಬಹುದು ಅಂತ ಅನ್ಕೋತೀರಿ ಯಾಕಂದರೆ ಫೋನಲ್ಲಿ ಇದೆಲ್ಲ ಸೊ ಗೋರ್ಮೆಂಟ್ ಕಡೆಯಿಂದ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾರೆ ಬಟ್ ಆದರೆ ಅವ್ರು ನಿಮಗೆ ಪ್ರಾಪರ್ ಫೇಸ್ ಟು ಫೇಸ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅನ್ಕೋತೀನಿ ಆ್ಯಂಡ್ ಈ ಎಲ್ಲ ಊರು ಯಾವುದು ಊರು ನಿಮ್ಗೆ ನೋಡಿ ಅನುಕೂಲ ಇದೆ ನಾವು ಮಾಡ್ಕೋತೀವಿ ಅಂತಂದರೆ ಅಪ್ಲೈ ಮಾಡಿ ಇಲ್ಲ ಯಾವುದರ ರೀತಿ ಫೀಸ್ ಇರೋದಿಲ್ಲ ನೇರವಾಗಿ ನೀವು ಅಪ್ಲಿಕೇಶನ್ ಏನು ತೋರ್ಸಿದ್ನಲ್ವಾ ಈ ಅಪ್ಲಿಕೇಶನ್ನ ಜಸ್ಟ್ ನೀವು ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕು ಅಷ್ಟೇ ನಂತರ ಅವ್ರ ಕಡೆಯಿಂದ ನಿಮಗೆ ಮೇಲ್ ಐ ಡಿಗೆ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಇಮೇಲ್ ಅಡ್ರೆಸ್ ಇದೆಯಲ್ವಾ ಅಥವಾ ನಿಮ್ಮದು ಮೊಬೈಲ್ ನಂಬರ್ ಹಾಕಿರಿ ಫೋನ್ ಬಂದಾಗ ರಿಸೀವ್ ಮಾಡಿ ಓಕೆ ಸೊ ಇದು ಹೇಗೆ ನಾವು ಇದನ್ನ ಅಪ್ಲೈ ಮಾಡಬೇಕು ಅಂದರೆ ಸಿಂಪಲಾಗಿ ನೀವು ಹೋಗ್ಬಿಟ್ಟು ಸಿ ಎಸ್ ಸಿ ಪೋರ್ಟಲ್ನ ನೀವು ಓಪನ್ ಮಾಡಿ ಓಕೆ ಇಲ್ಲಿ ನೋಡಿ ಸಿ ಎಸ್ ಸಿ ಡಿಜಿಟಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇದು ಸಿ ಎಸ್ ಸಿ ಪೋರ್ಟಲು ಸಿಂಪ್ಲಿ ನೀವು ಹೋಗ್ಬಿಟ್ಟು ಏನು ಮಾಡ್ಕೊಂಡ್ರೆ ಅಂದರೆ ಸಿ ಎಸ್ ಸಿ ಎಸ್ ಸಿ ಆಧಾರ್ ಕಾರ್ಡ್ सी एस ओके पोर्टल ओके जो वैकस इको अस्टि पोर्टल जॉब वेकैनसी अको हाकदा सिंप्लीन ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಈ ರೀತಿ ವೆಬ್ಸೈಟ್ಗಳು ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಸುಮಾರು ವೆಬ್ಸೈಟ್ಗಳು ಓಪನ್ ಆಗುತ್ತೆ ಈ ರೀತಿ ಆದಾಗ ಇಲ್ಲಿ ನೋಡಿ ಕೆಂಪು ಮತ್ತೆ ಹಸಿರು ಐಕನ್ ಇದೆ ವೆಬ್ಸೈಟ್ದು ಜಾಬ್ ಓಪನಿಂಗ್ಸ್ ಅಂತ ಬರೆದಿದ್ದಾರೆ ಕೂಡ ಸೊ ಇದನ್ನ ನಾವು ಕ್ಲಿಕ್ ಮಾಡಿದಾಗ ಸೇಮ್ ಇದೇ ಪೇಜಿಗೆ ಬರ್ತೀವಿ ಬಂದಾಗ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆಧಾರ್ ಕಾರ್ಡದ್ದು ಸೂಪರ್ವೈಸರ್ ಆಪ್ರೇಟರ್ ಕರೆದಿದ್ದಾರೆ ಥರ್ಟಿ ಲಾಸ್ಟ್ ಡೇಟ್ ಇದೆ ಇನ್ನು ಇವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿನ ಉಳಿದಿರೋದು ಸೊ ಯಾಕಿದ್ರು ಇಂಟ್ರೆಸ್ಟ್ ಇದೆಯಪ್ಪ ಅಂತಂದ್ರೆ ಅಪ್ಲೈ ಮಾಡಿ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಡೀಟೇಲ್ಸ್ ನೋಡ್ಕೊಳ್ಳಿ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಬೇರೆ ಬೇರೆ ಸಿವಿಲ್ ಇಂಜಿನಿಯರ್ ಜಾಬ್ಗಳು ಕಲ್ಫರ್ಮ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಜಾಬ್ಗಳಿಗೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬೇಕಂದ್ರೆ ಒಂದು ಸಾರಿ ಇದನ್ನು ಕೂಡ ನೀವು ಚೆಕ್ ಮಾಡಿ ಅಪ್ಲೈನ ಮಾಡ್ಬೋದು ಬಟ್ ಅದು ಮೇನ್ ಬಂದಿರುವಂಥದ್ದು ಆಧಾರ್ ಕಾರ್ಡು ಸೊ ಆಧಾರ್ ಕಾರ್ಡ್ ಬಗ್ಗೆ ಹೇಳಿದ್ದೀನಿ ಸುಮಾರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರಿ ಮೇಡಮ್ ತುಂಬ ಆಗಿ ಮಾತಾಡಿ ಅಂತ ಹೀಗಾಗಿ ಸ್ಲೋ ಆಗ ಮಾತಾಡಿದ್ದೀನಿ ವೀಡಿಯೋ ಸ್ವಲ್ಪ ಲೆಂದಿ ಆಗಿರ್ಬೋದು ದಯವಿಟ್ಟಿಗೆ ಕ್ಷಮಿಸಿ ಬಟ್ ಅದಕ್ಕೆಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನೇ ಪ್ರಯತ್ನ ಮಾಡಿರ್ತೀನಿ ಆ್ಯಂಡ್ ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತಪ್ಪ ಅಂದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ ನಿಮ್ಮ ಆತ್ಮೀವ್ಯದಿಂದ ಇದನ್ನು ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಹೊಸಬ್ರ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಡಿದ್ರೆ ಮತ್ತೆ ನಾನು ಸಿಗ್ತಿನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ